ನಿಮಗೆ ಮನುಷ್ಯತ್ವ ಬೇಕು ಅನ್ನೋದಾದ್ರೆ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡಿ. ಇಲ್ಲ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂತ ವಿಷ ಬೀಜ ಬಿಡ್ತಕ್ಕಂತ ಬೇಸರ ಬಿತ್ತಕ್ಕಂತ ಕೋಮವನ್ನು ಬೆಳೆಸ್ತಕ್ಕಂತ ಪಕ್ಷ ಬೇಕು ಅಂದ್ರೆ ಬಿಜೆಪಿ ಬರಬೇಕಾಗ್ತದೆ ಅಂತ ಅವರಿಗೆ ಬೆಂಬಲವಾಗಿ ಇರೋ ಯಾರು ಯಾವುದು ಅವ್ರಿಗೆ ಬೆಂಬಲ ಕೊಡ್ಬೇಕ? ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಮುಂದಿನ ಸಾರಿ ಎಲ್ಲ ಬಿಡ್ಬಿಡಿ, ಈ ಕಣ್ಣೀರು ಗಿಣ್ಣೀರಿಗೆಲ್ಲ ಮಾರು ಹೋಗ್ಬೇಡಿ. ಕಣ್ಣೀರು ಇದು ಕಣ್ಣೀರು ಇದೆಯಲ್ಲ, ಈಗ ರಾಜಕಾರಣಿಗಳಿಗೆ ಯಾಕಪ್ಪ ಕಣ್ಣೀರು ಬರ್ತದೆ ಹೇಳಿ ನೋಡಿ. ಏನ್ ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿನ ಏನ್ ನಮ್ ಪಿತೃಜಿಂದ ಸುತ್ತ ಒಟ್ಟೋ ಸುತ್ತ ಹೇಳಲ್ಲ. ಜನ ಆಶೀರ್ವಾದ ಮಾಡಿದ್ರೆ ಕುರ್ಚಿ ಕೂತಿದೆ, ಆಶೀರ್ವಾದ ಮಾಡಲಿಲ್ಲ ವಿರೋಧ ಪಕ್ಷದಲ್ಲಿ ಇರ್ತದೆ. ದಯವಿಟ್ಟು ಇದಕ್ಕೆಲ್ಲ ಬಲಿ ಹಾಕ್ಬಿಡಿ, ಇದನ್ನ ಹೇಳಕ್ಕೋಸ್ಕರ ಬಂದಿದ್ದೀನಿ ನಾನೇ. ಇನ್ನೊಂದಿನ ಬರ್ತೀನಿ, ಇನ್ನು ಟೈಮ್ ಸಿಕ್ಕಲಿಲ್ಲ ಈಗ. ಯಾಕಂದ್ರೆ ನಿನ್ನೆ ಮೊನ್ನೆ ತೀರ್ಮಾನ ಮಾಡಿದ್ವಿ ನಾವು, ಎರಡು ಮೂರು ತಿಂಗಳ ಮಾಡಿರ್ತಕ್ಕಂಥದ್ದು. ಇನ್ನೊಂದ್ಸಲಿ ರಾಜಕೀಯ ಪ್ರಚಾರ ಭಾಷಣ ಬರ್ತೀನಿ, ಪ್ರಚಾರ ಭಾಷಣ ಬರ್ತೀನಿ. ಮತ್ತೆ ಎರಡನೇ ಹಂತ ಇದೆಯಲ್ಲ, ಈ ಜಿಲ್ಲಾ ಕೇಂದ್ರ ಮುಟ್ಟಮೇಲೆ ಎರಡನೇ ಹಂತದಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಕೇಂದ್ರಗಳಿಗೂ ಹೋಗ್ತೀನಿ, ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಕೇಂದ್ರಗಳಿಗೂ ಹೋಗ್ತೀನಿ. ಧಾರವಾಡದಲ್ಲಿ ಏಳು ಅಸೆಂಬ್ಲಿ ಸೆಗ್ಮೆಂಟ್ ಗಳಿದ್ದಾವೆ, ಏಳು ಅಸೆಂಬ್ಲಿ ಸೆಗ್ಮೆಂಟ್ ಗಳಿಗೂ ಹೋಗ್ತೀವಿ.